ಕೆಲವೊಂದು ಊರುಗಳ ಹೆಸರು ತುಂಬ ಚೆನ್ನಾಗಿರ್ತವೆ ಅವು ತಮ್ಮ ಹೆಸರಿನಿಂದಲೇ ಆಕರ್ಷಣೆಯನ್ನು ಮಾಡ್ತವೆ ಊರು ಹೇಗಾದರೂ ಇರಲಿ ಆ ಊರಿನ ಹೆಸರೇ ಅಟ್ರ್ಯಾಕ್ಟಿವ್ ಆಗಿರ್ತದೆ ಅದರಲ್ಲಿಯೂ ಕೆಲವೊಂದು ಪ್ರಾಣಿಗಳ ಪಕ್ಷಿಗಳ ಹೆಸರಿಟ್ಕೊಂಡಿರುವ ಊರು ತುಂಬ ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡ್ತವೆ ಚಿತ್ರದುರ್ಗ ತಾಲ್ಲೂಕಿನಲ್ಲಿ ಹುಲಿ ತೊಟ್ಲು ಅನ್ನುವ ಒಂದು ಊರಿದೆ ಅದು ನನಗೆ ಆ ಊರನ್ನ ನೋಡಲಿಲ್ಲ ಆ ಬೋರ್ಡ್ ನೋಡಿಯೇ ಮತ್ತೆ ಮತ್ತೆ ಆ ಊರಿನ ಹೆಸರು ಜ್ಞಾಪಕವಾಗ್ತಿರ್ತದೆ ಹಾಗೇ ಗುಬ್ಬಿ ತುಮಕೂರು ಜಿಲ್ಲೆಯ ಒಂದು ತಾಲ್ಲೂಕು ಕೇಂದ್ರವಾಗಿರುವ ಗುಬ್ಬಿ ತನ್ನ ಹೆಸರಿನಿಂದಲೇ ವಿಶೇಷವಾಗಿ ಆಕರ್ಷಿಸುತ್ತದೆ ಯಾಕೆಂದರೆ ಗುಬ್ಬಿ ಗುಬ್ಬಿ ಅನ್ನೋದು ಒಂದು ಗುಬ್ಬಚ್ಚಿ ಪಕ್ಷಿಯ ಹೆಸರಾಗಿರಿ ಗುಬ್ಬಿ ಪಟ್ಟಣಕ್ಕೆ ಮೊದಲಿದ್ದ ಹೆಸರು ಅಮರಗೊಂಡ ಅಂತ ಹದಿನಾರನೇ ಶತಮಾನದಲ್ಲಿ ಈ ಊರಿಗೆ ಗುಬ್ಬಿ ಎನ್ನುವ ಹೆಸರು ಮರುನಾಮಕರಣ ಆಗ್ತದೆ ಹೇಗೆ ಗುಬ್ಬಿ ಎನ್ನುವ ಹೆಸರನ್ನು ಒಂದು ಪಕ್ಷಿಯ ಹೆಸರನ್ನು ಇಟ್ಟರಪ್ಪ ಅನ್ನೋದಕ್ಕೆ ಒಂದು ದಂತಕತೆ ಇದೆ ಒಂದು ಐತಿಹ್ಯ ಇದೆ ಅದನ್ನು ಹೇಳ್ತೀನಿ ಅದಕ್ಕೆ ಮುಂಚೆ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮಗೆ ಯಾವ ಥರದ ಊರುಗಳು ಇಷ್ಟವಾಗ್ತವೆ ಅನ್ನೋ ಹೆಸರುಗಳ್ನ ಕಾಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಕಳಿಸಿ ಅಮರಗೊಂಡ ಅನ್ನೋಕ್ಕಿಂತ ಮೊದಲನೇ ಹೆಸರು ಚಟಕಪುರಿ ಅಂತಕ್ಕಂಥ ಹೆಸರು ಇರುತ್ತೆ ಇದಾದ ಮೇಲೆ ಅಮರಗೊಂಡ ಅಂತಕ್ಕಂಥ ಹೆಸರು ಬರುತ್ತೆ ಅದು ಇದು ಆದಮೇಲೆ ಗುಬ್ಬಿ ಅಂತಕ್ಕಂಥ ಹೆಸರು ಈಗ ಶಾಶ್ವತವಾಗಿ ಉಳ್ಕೊಂಡಿದೆ ಹಿಂದೆ ಗುಬ್ಬಿ ಪಟ್ಟಣಕ್ಕೆ ಅಮರಗೊಂಡ ಅಂತ ಕರೀತಿದ್ರಲ್ಲ ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಅಮರಗೊಂಡ ಮಲ್ಲಿಕಾರ್ಜುನ ದೇವಸ್ಥಾನ ಕೂಡ ಇದೆ ನೀವಿಲ್ಲಿ ಏನು ನೋಡ್ತಿದ್ರಲ್ಲ ಇದೇ ಈ ಅಮರಗೊಂಡ ಮಲ್ಲಿಕಾರ್ಜುನ ದೇವಸ್ಥಾನ ಈ ದೇವಸ್ಥಾನದಲ್ಲೇ ಈ ಅಮರಗೊಂಡ ಅನ್ನುವ ಈ ಪಟ್ಟಣಕ್ಕೆ ಗುಬ್ಬಿ ಅನ್ನುವ ಮರುನಾಮಕರಣವನ್ನು ನಾಮಕರಣವನ್ನು ಮಾಡಲಾಯಿತು ಹಿಂದೆ ಅಮರಗೊಂಡ ಎಂಬ ಹೆಸರಿನಿಂದ ಕರೆಯುತ್ತಿದ್ದ ಈ ಪಟ್ಟಣದಲ್ಲಿ ಹದಿನೈದು ಹದಿನಾರನೇ ಶತಮಾನದಲ್ಲಿ ಅತಿ ಹೆಚ್ಚು ಸಾಹಿತ್ಯ ಸಂಸ್ಕೃತಿ ಹಾಗೂ ಧಾರ್ಮಿಕ ಚಟುವಟಿಕೆಗಳು ಇಲ್ಲಿ ನಡೀತಾ ಇತ್ತು ಇಲ್ಲಿ ಗುಬ್ಬಿ ಮಲ್ಲಣ್ಣಾರ್ಯ ಸೇರಿದಂತೆ ಅನೇಕ ವೀರಶೈವಾಚಾರ್ಯರು ಇಲ್ಲಿ ಇದ್ದರು ಈಗಿರಬೇಕಾದ್ರೆ ಈ ಗುಬ್ಬಿ ಮಲ್ಲಣ್ಣಾರಿಯ ಅನ್ನುವಂಥವರು ಬಹಳ ಪ್ರಸಿದ್ಧವಾದಂತಹ ಒಬ್ಬ ವೀರಶೈವ ವಿದ್ವಾಂಸರಾಗಿದ್ದರು ಅನೇಕ ಕೃತಿಗಳನ್ನು ಕೂಡ ಅವರು ರಚಿಸಿದ್ದಾರೆ ಅವುಗಳಲ್ಲಿ ಭಾಳ ಪ್ರಮುಖವಾದ ಕೃತಿ ಯಾವುದಪ್ಪ ಅಂದರೆ ವೀರಶೈವಾಮೃತ ಪುರಾಣ ಭಾವಚಿಂತಾರತ್ನ ಇವು ಗುಬ್ಬಿ ಮಲ್ಲಣ್ಣಾರಿಯವರ ಪ್ರಮುಖ ಕೃತಿಗಳಾಗಿದ್ದಾವೆ ಈ ಗುಬ್ಬಿ ಮಲ್ಲಣ್ಣಾರಿಯರು ಬರೀ ವೀರಶೈವ ವಿದ್ವಾಂಸರಷ್ಟೇ ಆಗಿರದೆ ಪ್ರವಚನ ನೀಡುವುದರಲ್ಲೂ ಕೂಡ ತುಂಬ ಪ್ರಸಿದ್ಧರಾಗಿರ್ತಾರೆ ಇವರ ಪ್ರವಚನ ಅಂದರೆ ಗುಬ್ಬಿ ಮಲ್ಲಣ್ಣಾರಿಯವರ ಪ್ರವಚನ ಇದೆ ಅಂದರೆ ಸಾವಿರಾರು ಜನ ಆ ಪ್ರವಚನವನ್ನು ಕೇಳಲಿಕ್ಕೆ ಇರ್ತಾರೆ ಅಷ್ಟು ಪ್ರಸಿದ್ಧವಾದಂತಹ ಪ್ರವಚನಕಾರರು ಈ ಗುಬ್ಬಿ ಮಲ್ಲಣ್ಣಾರಿಯರು ಈಗಿರಬೇಕಾದ್ರೆ ಒಮ್ಮೆ ಈ ಅಮರಗೊಂಡ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಗುಬ್ಬಿ ಮಲ್ಲಣ್ಣಾರಿಯವರ ಪ್ರವಚನ ಇರ್ತದೆ ಸಾವಿರಾರು ಜನ ಎಂದಿನಂತೆ ಸೇರಿರ್ತಾರೆ ಹಾಗೆ ಎರಡು ಗುಬ್ಬಿಗಳು ಕೂಡ ಇವರ ಪ್ರವಚನವನ್ನು ಕೇಳಲಿಕ್ಕೆ ನಿತ್ಯ ಬರ್ತಾ ಇರ್ತವೆ ಪ್ರತಿನಿತ್ಯ ಈ ಗುಬ್ಬಿ ಮಲ್ಲಣ್ಣಾರಿಯರ ಪ್ರವಚನವನ್ನು ಕೇಳ್ತಾನೆ ಇರ್ತವೆ ಗುಬ್ಬಿಗಳು ಯಾವಾಗ ಆ ಪ್ರವಚನ ಸಮಾಪ್ತಿ ಆಗ್ತದೆ ಅಂದರೆ ಮಂಗಳ ಕಾರ್ಯಕ್ಕೆ ಬರ್ತದೆ ಆ ದಿನ ಇವರ ಪ್ರವಚನವನ್ನು ಕೇಳಿದಂತಹ ಎರಡೂ ಗುಬ್ಬಚ್ಚಿಗಳು ಕೂಡ ಅಲ್ಲೇ ಸತ್ತು ಹೋಗ್ತವೆ ಅಂದರೆ ಶಿವೈಕ್ಕೆ ಆಗ್ತವೆ ಅಂತ ಹೇಳ್ತಾರೆ ನಿತ್ಯ ಪ್ರವಚನವನ್ನು ಕೇಳಲಿಕ್ಕೆ ನಿಯಮಿತವಾಗಿ ಬರ್ತಿದ್ದಂತಹ ಎರಡು ಪಕ್ಷಿ ಗುಬ್ಬಿಗಳನ್ನು ನಿತ್ಯ ನೋಡ್ತಿದ್ದಂತಹ ಈ ನಮ್ಮ ಮಲ್ಲಣ್ಣಾರಿಯರು ಇವು ಸತ್ತು ಹೋದ ನಂತರ ತಮ್ಮ ಯೋಗ ದೃಷ್ಟಿಯಿಂದ ಗುಬ್ಬಿ ಹಕ್ಕಿಗಳ ಪೂರ್ವ ಜನ್ಮದ ವೃತ್ತಾಂತವನ್ನು ತಿಳಿದುಕೊಳ್ತಾರೆ ಹಾಗೆ ವೃತ್ತಾಂತವನ್ನು ತಿಳಿದುಕೊಂಡು ಆ ಎರಡೂ ಗುಬ್ಬಚ್ಚಿಗಳನ್ನು ಈ ಮಲ್ಲಿಕಾರ್ಜುನ ದೇವಸ್ಥಾನ ಇದೆಯಲ್ಲ ಈ ಅಮರಕೊಂಡ ಮಲ್ಲಿಕಾರ್ಜುನ ದೇವಸ್ಥಾನ ಇಲ್ಲಿಯೇ ಸಮಾಧಿಯನ್ನು ಕೂಡ ಮಾಡ್ತಾರೆ ಈ ಗುಬ್ಬಿ ಅಂದರೆ ಅಮರಗೊಂಡ ಪಟ್ಟಣಕ್ಕೆ ಗುಬ್ಬಿ ಎನ್ನುವ ಹೆಸರನ್ನು ಕೂಡ ಅವರೇ ನಾಮಕರಣ ಮಾಡ್ತಾರೆ ನೀವಿಲ್ಲಿ ನೋಡ್ತಿದ್ದೀರಲ್ಲ ಇದೇ ಆ ಎರಡು ಗುಬ್ಬಿಗಳ ಸಮಾಧಿ ಇದು ಈ ಅಮರಗೊಂಡ ಮಲ್ಲಿಕಾರ್ಜುನ ದೇವಸ್ಥಾನದ ಒಳಗಡೆನೇ ಈ ಗುಬ್ಬಿ ಹಕ್ಕಿಗಳ ಸಮಾಧಿಯನ್ನು ಮಾಡಲಾಗಿದೆ ಅಮರಗೊಂಡ ಅನ್ನುವ ಈ ಪಟ್ಟಣಕ್ಕೆ ಗುಬ್ಬಿ ಅನ್ನುವ ಹೆಸರು ಅಕ್ಕಿಗಳ ಹೆಸರು ಬರಲಿಕ್ಕೆ ಈ ಗುಬ್ಬಿ ಹಕ್ಕಿಗಳ ಸಮಾಧಿಯ ಐತಿಹ್ಯ ಒಂದು ಕುರುಹು ಇಲ್ಲಿದೆ ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ಕಾರ